ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀಟ್ದು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಆದ ತಕ್ಷಣ ಡಬಲ್ ವೆರಿಫಿಕೇಶನ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಕ್ವಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇರೆ ರೆಡಿ ಮಾಡ್ಕೋಬೇಕಾಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಓಕೆ, ಕೆ ಸಿ ಟಿ ಬರೋದ್ರೆ ಏನು ಮಾಡಬೇಕು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕ್ಬಿಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಕೂಡ ಕೆ ಎಫ್ ಸಿ ಬೆಂಗಳೂರು ಹೋಗ್ತಾ ಇದ್ದೀನಿ ನಾನು. ಸೊ ಅಲ್ಲಿ ಲೈವ್ ಬರ್ತೀನಿ ನಿಮಗೆ, ಲೈವ್ ಅಥವಾ ಅಲ್ಲೇ ವಿಡಿಯೋ ಮಾಡಾಕ್ತೀನಿ ನಾನು. ಎಲ್ಲ ನಿಮ್ದು ಕ್ವೆರೀಸ್ನ ಆಲ್ರೆಡಿ ಭಾಳಷ್ಟು ಕ್ವೆರಿ ಬರೆದ, ಇನ್ನೂ ಏನೇನು ಕ್ವೆರಿ ಇದೆ ಕಮೆಂಟ್ ಮಾಡ್ತೀನಿ, ಸಿನಿಮಾಗೆ ಹೋಗ್ತಾ ಇದ್ದೀನಿ ಅವತ್ತು. ಓಕೆ, ಈಗ ಡಾಕ್ಯುಮೆಂಟ್ಸು ಕೆ ಸಿ ಟಿ ಯಾರು ಬರ್ದಿರ್ತಾರಲ್ಲ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರ್ತಾರಲ್ಲ, ಅಲ್ಲಿ ಮತ್ತೊಂದು ಸಲ ಮಾಡೋಂಗಿಲ್ಲ. ಓಕೆ, ಇಲ್ಲಿ ನೀವು ಇಲ್ಲಿ ಜಸ್ಟ್ ನೀಟ್ ರೋಲ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ಸಾಕು, ನೀವೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗಿಲ್ಲ. ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ ಇರುತ್ತಲ್ಲ ಅದೇ ಇಲ್ಲಿ ಕನ್ಸಿಡರ್ ಆಗುತ್ತೆ. ಓಕೆ, ಇನ್ ಕೇಸ್ ಯಾರಾದರೂ ಎಕ್ಸ್ಟ್ರಾ ಅಲ್ಲಿ ಅಪ್ಲೈ ಅಲ್ಲಿ ಯಾವುದಲ್ಲಿ ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಡಾಕ್ಯುಮೆಂಟ್ಸು, ಇಲ್ಲಿ ನೀವು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ನ ಮತ್ತೊಂದು ಸಲ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಆಯಿತಾ, ದಿಸ್ ಇಸ್ ಫಾರ್ ಓನ್ಲಿ ಯಾರು ಎಕ್ಸ್ಟ್ರಾ ಈಗ ಫಾರ್ ಎಕ್ಸಾಂಪಲ್ ಆರ್ ಡಿ ನಂಬರು ಇನ್ಕಮ್ ಸರ್ಟಿಫಿಕೇಟ್ಸ್ ಯಾರು ಅಪ್ಲೈ ಮಾಡಿಲ್ಲ, ಈಗ ನೀಟಲ್ಲಿ ಅಲ್ಲಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿಲ್ಲ, ಅವರು ಅಪ್ಲೈ ಮಾಡಿ. ಆಯಿತಾ, ಇನ್ ಕೇಸು ಮೈನಾರಿಟಿ ಲಿಂಗ್ವಿಸ್ಟಿಕ್ ಇರುತ್ತಲ್ಲ ಅವರು ಅಪ್ಲೈ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಬಿಡ್ತಾರೆ. ಆಯಿತಾ, ಸೊ ಇದು ಅಷ್ಟೇ, ಕೆ ಸಿ ಟಿ ಬರೋದಿಷ್ಟೇ. ಈಗ ನೀಟು ಓನ್ಲಿ ನೀಟ್ ಬರೋದವ್ರೆ ಪ್ರೆಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಫಾರ್ಮ್ ಏನು ಬಿಲ್ ಮಾಡ್ಕೊಂಡಿರ್ತಲ್ಲ, ಫಾರ್ಮ್ ಬಿಲ್ ಮಾಡಿ ಫೀಸ್ ಪೇ ಮಾಡಿರ್ತಲ್ಲ, ಪ್ರಿಂಟ್ ಔಟ್ ತೊಗೊಂಡಿರ್ತಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸ್ ಏನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಿಮಗೆ. ಕ್ಲಾಸ್ ಏದರು ಅಂದರೆ ನಾರ್ಮಲಿ ಯೂಸ್ವಲಿ ಎಲ್ಲರಿಗೂ ಇರುತ್ತೆ, ಆಮೇಲೆ ನೆಕ್ಸ್ಟು ಡಿಪೆಂಡ್ ಅಪಾನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡು, ಮತ್ತು ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಕಂಪಲ್ಸರಿ. ಇನ್ ಕೇಸ್ ಇದು ಮೂರು ಕಂಪಲ್ಸರಿ. ಆಮೇಲೆ ನಿಮ್ಮದು ಈಗ ನೀಟದು ಪ್ರಿಂಟ್ ಔಟ್ ಇರುತ್ತಲ್ಲ, ಈ ಪ್ರಿಂಟ್ ಔಟ್ ತೊಗೋಬೇಕು, ಆ ಅಪ್ಲಿಕೇಶನ್ ಪ್ರಿಂಟ್ ಔಟು. ಓಕೆ, ನೆಕ್ಸ್ಟು ಇನ್ ಕೇಸ್ ನೀವು ರೂರಲ್ ಕೋಟ ಏನಾದರೂ ಕ್ಲೇಮ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ರೂರಲ್ ಸರ್ಟಿಫಿಕೇಟ್ 1 to 10 ಕಲ್ತಿರಬೇಕು. ಓಕೆ, ಇನ್ ಬಿಟ್ವೀನ್ ನಡೆಯಲ್ಲ, 1 to 10 ಕಲ್ತಿರಬೇಕು, 10 ಇಯರು ಕಂಪ್ಲೀಟ್, ಅವಾಗ ನಿಮ್ಗೆ ರೂರಲ್ ಸರ್ಟಿಫಿಕೇಟ್ ಸಿಗುತ್ತೆ, ನೀವು ಮಾಡ್ಸ್ಕೊಂಬರ್ಬೋದು. ಓಕೆ, ಇನ್ ಕೇಸು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು 1 to 10 ಇರಬೇಕು, ಅದು ಕಂಪ್ಲೀಟಾಗಿ 10 ಇಯರು. ಓಕೆ, ಇನ್ ಕೇಸು ನೀವು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನು ಮಾಡ್ಕೋಬೇಕಂದ್ರೆ ಇದನ್ನು ರೆಡಿ ಮಾಡ್ಕೋಬೇಕು, ಅಪ್ಲೈ ಮಾಡಬೇಕಾಗತ್ತೆ. ಎಸ್ ಸಿ ಎಸ್ ಟಿ ಫಾರ್ಮ್ ಡಿ ಕ್ಯಾಟಗರಿ, ಫಾರ್ಮ್ ಇ ಆ್ಯಂಡ್ 2A 2B 3A 3B ಇನ್ ಫಾರ್ ಎಫ್ ಇವರೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸ್ ಪ್ರಕಾರ ಡಿಪೆಂಡ್ ಇದೆ. ಓಕೆ, ನೀವು ಕ್ಲಾಸ್ಗಳು ನೋಡ್ಕೊಳ್ಳಿ, ಆಯಿತಾ, ಇದೆಲ್ಲರಿಗೂ. ನೆಕ್ಸ್ಟು ನಾನು ಇದ್ದವರು ಅವರು ಮಾಡ್ಕೋತಾರೆ. ಓಕೆ, ನೀವು ಇಷ್ಟೊಂದು ಕಂಪಲ್ಸರಿ ಬೇಕಾಗುತ್ತೆ. ಓಕೆ, ಅಪ್ ಟು ದಿ ಈಗ ನೀಟಿಗೆ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡ ತಕ್ಷಣ ಒಂದು ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಸೀಕ್ರೆಟ್ ಕೀ ಅಂತ ಇರುತ್ತೆ, ಆ ಸೀಕ್ರೆಟ್ ಕೀ ನೀವು ಆಪ್ಷನ್ ಡೈಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿ ಮಾಡ್ಕೊಡ್ತೀವಿ ಕರೆಕ್ಟಾಗಿ. ಮತ್ತೆ ಅಪ್ಡೇಟ್ ಇದೆಯಲ್ಲ ನೋಡ್ಕೊಳ್ಳಿ, ಇನ್ಕಮ್ ಸರ್ಟಿಫಿಕೇಟು. ಓಕೆ, ಅದೆಲ್ಲ ಅಪ್ಡೇಟ್ ಎಕ್ಸ್ಪೈರ್ಡ್ ಆಗಿರ್ಬಾರ್ದು, ಅದಕ್ಕೋಸ್ಕರ ಮೊದಲೇ ನೋಡ್ಕೊಳ್ಳಿ, ಇನ್ನೂ ರೆಡಿ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ತಾರೆ ನೀವು ರಿಜಿಸ್ಟ್ರೇಷನ್ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಆಯಿತಾ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್.